ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ವೇದಿಕೆಯಲ್ಲಿ ಮಾತನಾಡಬೇಕಾದ್ರೆ ಯಶಸ್ಸೂರ್ಯ ಬಗ್ಗೆ ಮಾತನಾಡಿದ್ರು. ಅಯ್ಯೋ ಯಶಸ್ಸೂರ್ಯ ಹೇಳಿದಂತೆ ನಾನೇನು ದೇವ್ರಲ್ಲಪ್ಪ, ನಾನು ಕೂಡ ಸಾಮಾನ್ಯ ಮನುಷ್ಯ, ನಿಮ್ ಥರನೇ ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟೇ. ಸೊ ಬ್ರದರ್ ಫ್ರಮ್ ಅನದರ್ ಮದರ್ ನನಗೆ ಇವನು ಅನ್ನೋ ತರ ಡಿ ಬಾಸ್ ದರ್ಶನ್ ಯಶಸ್ಸೂರ್ಯ ಬಗ್ಗೆ ಮಾತನಾಡಿದ್ರು. ಜೊತೆಗೆ ಗರಡು ಸಿನಿಮಾ ಬರ್ತಾ ಇದೆ, ತುಂಬಾ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ, ಯೋಗರಾಜ್ ಭಟ್ರ ಅಂತ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ. ಸೊ ಇಬ್ರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಮಾತನ್ನ ಹೇಳ್ಬೇಕಾದ್ರೆ, ಅಯ್ಯೋ ನೀವು ಇದ್ದೀರಲ್ಲಪ್ಪ ಅಂತ ಬಿ ಸಿ ಪಾಟೀಲ್ ಹೇಳ್ತಾರೆ. ಹೌದು ನಾನು ಇದ್ದೀನಿ ಅಂದ್ಬಿಟ್ಟು ಡಿ ಬಾಸ್ ದರ್ಶನ್ ಇದೇ ಮೊದಲ ಬಾರಿಗೆ ಗರಡು ಸಿನಿಮಾದಲ್ಲಿ ತಾನು ಕೂಡ ಆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಮಾಹಿತಿಯನ್ನ ಹಂಚ್ಕೊಂಡ್ರು. ಅಂದ್ರೆ ಗೆಸ್ಟ್ ರೋಲ್ ನಲ್ಲಿ, ಸ್ಪೆಷಲ್ ಅಪಿಯರೆನ್ಸ್ ನಲ್ಲಿ ಡಿ ಬಾಸ್ ದರ್ಶನ್ ಗರಡಿ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಆ ಒಂದು ಅಂಶವನ್ನ ಸ್ವತಃ ಡಿ ಬಾಸ್ ದರ್ಶನ್ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದು ವಿಶೇಷ ಆಗಿತ್ತು. ನಮ್ಮ ಯೋಗರಾಜ್ ಭಟ್ ಅವರು ತುಂಬಾ ಚೆನ್ನಾಗಿ ಕತೆ ಮಾಡಿದ್ದಾರೆ, ಭಟ್ರವ್ರಿಗೆ ತುಂಬಾನೇ ಧನ್ಯವಾದಗಳು. ಯಾಕಂದ್ರೆ ಒಳ್ಳೆ ಕತೆ ಮಾಡಿದರೆ ಒಳ್ಳೆ ನಿರ್ಮಾಪಕರು ಅದಕ್ಕೆ ಸಿಕ್ಕಿದ್ದಾರೆ. ಸೊ ಖಂಡಿತ ನಾವು ಇದಕ್ಕೆ ಹಾಕೋರೆ. ಸೊ ಆ ಸಿನಿಮಾ ತುಂಬಾ ದೊಡ್ಡ ಒಂದು ತಾರಾಬಳಗ ಹೊಂದಿರೋಂಥ ಸಿನಿಮಾ, ಆಮೇಲೆ ತುಂಬಾ ಈಗ ನೀವೇನು ಕೇಳ್ತೀರಾ, ಕತೆ ಕೇಳ್ತೀರಾ, ಕಂಟೆಂಟ್ ಅಂತ ಏನು ಹೇಳ್ತೀರಾ, ಆ ಥರ ಎಲಿಮೆಂಟ್ಸ್ ಎಲ್ಲ ಇರೋಂಥ ಸಿನಿಮಾ. ಸೊ ಖಂಡಿತ ಗರಡಿ ಸಿನಿಮಾಗೆ ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಇರಲಿ, ಕನ್ನಡ ಚಿತ್ರ ಮೇಲೆ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತೀನಿ.